ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಿಮಗೆ ಡಬಲ್ ಬೀನ್ಸ್ ಕರಿ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸಖತ್ತಾಗಿರುತ್ತೆ ಪೂರಿ ಚಪಾತಿ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಮೊದಲಿಗೆ ನೋಡಿ ಖಾರಕ್ಕೆ ಏನೇನು ಬೇಕಂತ ತೊಗೊಂಡಿದ್ದೀನಿ ಮಸಾಲೆ ಪದಾರ್ಥ ತೆಂಗಿನಕಾಯಿ ಮತ್ತು ಶುಂಠಿ ಪುದೀನ ಕೊತ್ತಂಬರಿ ಮತ್ತು ಒಂದು ಟೊಮೆಟೊ ರುಬ್ಬ ರುಬ್ಬಕ್ಕಾಗ್ತಾಯಿದ್ದೀನಿ ಮತ್ತು ಸ ಮೂರು ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಸ್ವಲ್ಪ ಸ್ಟಾರ್ ಮಗ್ಗು ಸ್ವಲ್ಪ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಮೂರು ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಮೊದಲಿಗೆ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಪಲಾವ್ ಸಾಮಾನು ಏನು ತೋರಿಸಿದ್ನಲ್ಲ ಅದನ್ನು ಮತ್ತೆ ಒಂದು ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಅಂದರೆ ನಾವು ಸ್ವಲ್ಪ ಸಾಂಬಾರಿಗೆ ಇಟ್ಕೊಂಡಿದೀವಿ ಅದಕ್ಕೂ ಕರಿಗೆ ಹಾಗೆ ಇದು ಸ್ವಲ್ಪ ಹಾಕ್ತಾಯಿದ್ದೀನಿ ರುಬ್ಬಕ್ಕೋಸ್ಕರ ಮತ್ತು ಒಂದು ಈರುಳ್ಳಿನ ಇದ್ದೀನಿ ರುಬ್ಬಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಹಾಕಿ ರುಬ್ಬೋದ್ರಿಂದ ಅದಕ್ಕೋಸ್ಕರ ಒಂದು ಈರುಳ್ಳಿನ ರುಬ್ಲಿಕ್ಕೆ ಹಾಕಿದ್ದೀನಿ ಇವಾಗ ಅದು ರುಬ್ಬ ಆದಮೇಲೆ ನಾನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬಂದಮೇಲೆ ನೋಡಿ ಆಲೂಗಡ್ಡೆ ಮತ್ತು ಡಬಲ್ ಬೀನ್ಸಿನ ಹಾಕಿ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ನಂತರ ನಾನು ಮೂರು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಕೂಡ ಹಾಕಿ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗೆ ನಾನು ರುಬ್ಬಿರೋವಂಥದ್ದು ನಾವು ಖಾರ ಇದೆಯಲ್ವ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ದಿಢೀರಂತ ಅಂತ ಆಗುತ್ತೆ ಇದು ತುಂಬ ಟೈಮೇನು ಇಡ್ಸಲ್ಲ ಅದಕ್ಕೋಸ್ಕರ ಇದು ಬೇಗ ಕ್ವಿಕ್ಕಾಗಿ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟೈಮ್ ಏನು ತುಂಬ ತೊಗೊಳ್ಳಲ್ಲ ಆದರೆ ನೆನೆಸೋದೊಂದು ಬಾಕಿ ನೈಟ್ ನೀವು ನೆನ್ಸಿಡಬೇಕಾಗುತ್ತೆ ಬೀನ್ಸನ್ನ ಅದಿಷ್ಟು ಬಿಟ್ಟರೆ ಇನ್ನು ನಿಮಗೆ ಇನ್ನೇನು ಇದು ತುಂಬ ಟೈಮ್ ತಗೊಳ್ಳಲ್ಲ ನೋಡಿ ಮೂರು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ಮೂರು ನಾಲ್ಕು ವಿಸಿಲನ್ನ ಕೂಗಿಸ್ಕೊತಾ ಇದ್ದೀನಿ ನೋಡ್ದಲ್ಲ ಫ್ರೆಂಡ್ಸ್ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನಾಲ್ಕು ವಿಸಿಲನ್ನ ಕೂಗಿಸ್ಕೊಂಡಿದ್ದೀನಿ ಸಾಂಬಾರು ಪುಡಿ ಅಂದರೆ ನಾವು ಮನೇಲಿ ಮಾಡಿರೋವಂಥದ್ದು ಸಾಂಬಾರು ಪುಡಿನೇ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆಯಿತು ಇವಾಗ ಅದ್ರ ಜೊತೆಗೆ ಪೂರಿ ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ನಾವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್